ಗೊದ್ದಿ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಸೂಪರ್ವಾಗಿದೆ ಒಂದ್ಸರಿ ಆದ್ರೂ ನೀವು ಇದನ್ನ ಟ್ರೈ ಮಾಡಲೇಬೇಕು ಹಲೋ ನಮಸ್ತೆ ಹೇಗಿದ್ರೂ ಇವತ್ತೊಂದು ಸೂಪವಾಗಿರುವಂತಹ ವೆಜ್ ರೆಸಿಪಿನ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ಮಂಗಳೂರು ಕಡೆ ಉಡುಪಿ ಕಡೆ ಅಥವಾ ಕುಂದಾಪುರ ಕಡೆ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ ಸೌತೆಕಾಯಿ ಹುಳಿ ಸೌತೆ ಸಾಂಬಾರ್ ಅಥವಾ ಸೌತೆ ಕೊದ್ದಲ್ ಅಥವಾ ತೌತೆ ಕೊದ್ದೇಲಿ ಅಂತ ಏನಂತೀವಿ ಅದರ ಸೂಪವಾಗಿರುವಂತಹ ಸಿಂಪಲ್ ರೆಸಿಪಿನ ಮನೆಯಲ್ಲೇ ಹೇಗೆ ಮಾಡ್ಬೋದು ಫಸ್ಟ್ ಕ್ಲಾಸ್ ಆಗಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ರೆಸಿಪಿನೇನಾದರೂ ನೀವು ಒಂದ್ಸರಿ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡಿ ತಿಂತೀರ ಅಷ್ಟು ಸೂಪರ್ವಾಗಿರುತ್ತೆ ಅದ್ರ ಜೊತೆಗೆ ಅದಕ್ಕೊಂದು ಆಗಿ ಒಗ್ಗರಣೆ ಹಾಕೋ ವಿಧಾನ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ರೆಸಿಪಿನ ಕಂಪ್ಲೀಟ್ ಆಗಿ ನೋಡಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಹಾಗೆ ನೀವು ನೀವೇರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ ಇದೇ ನೋಡಿ ಮಂಗಳೂರು ಸೌತೆಕಾಯಿ ನಾವು ಮಂಗಳೂರು ಸ್ಟೋರ್ಗಳಲ್ಲಿ ಹೋಗಿ ಕೇಳಿದರೆ ಮಂಗಳೂರು ಸೌತೆಕಾಯಿ ಅಂತಂದರೆ ಇದೇ ನಮಗೆ ಕೊಡ್ತಾರೆ ನಾವು ಮೊದಲು ಇದನ್ನ ಕಟ್ ಮಾಡಿಕೊಂಡು ನಾನು ಕರೆಕ್ಟಾಗಿ ಹೇಗೆ ಅಂದರೆ ಸೌತೆ ಕೊತ್ತಿಲಿಗೆ ಪೀಸ್ಗಳು ಸ್ವಲ್ಪ ದುರ್ದುರ್ದಾಗಿ ಬೇಕಾಗುತ್ತೆ ಅದನ್ನ ಹೇಗೆ ಕಟ್ ಮಾಡೋದು ಅನ್ನೋದನ್ನು ಫಸ್ಟ್ ಹೇಳ್ಕೊಡ್ತಾ ಇದ್ದೀನಿ ನೀವು ಸಿಪ್ಪೆ ತೆಗೆದು ಇದನ್ನ ಅಡ್ಡ ಕಟ್ ಮಾಡಿದರೂ ಓಕೆ ಅಥವಾ ಕಟ್ ಮಾಡಿದ ನಂತರ ಸಿಪ್ಪೆ ತೆಗೆದರೂ ಓಕೆ ಸಿಪ್ಪೆಯೆಲ್ಲ ತೆಗೆದಾದ ನಂತರ ಇದರಲ್ಲಿ ಇರುತ್ತೆ ನೋಡಿ ಇದನ್ನ ನಾವು ತೆಗೀಬೇಕಾಗುತ್ತೆ ಕೆಲವೊಂದು ಸರಿ ಆ ತಿರುಳು ಕಹಿ ಇರುತ್ತೆ ಅದರಿಂದ ಒಂದು ಚೂರು ಕೂಡ ತಿರುಳಿ ಇರಬಾರ್ದು ಅದನ್ನು ನೀಟಾಗಿ ನೀವು ಕೆರೆದು ಒಂದು ಸ್ಪೂನಲ್ಲಿ ಕೆರೆದು ತೆಗೆದುಬಿಡಿ ಅದಾದ ನಂತರ ಅದನ್ನ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿದ ನಂತರ ಫಸ್ಟ್ ಒಂದು ಸ್ವಲ್ಪ ಮೇಲಿಗೆ ಈ ಥರ ಕೊಚ್ಕೊಳ್ಳಿ ಅಂದರೆ ಕಟ್ ಮಾಡೋದಲ್ಲ ಕೊಚ್ಕೊಳ್ಳೋದು ಅಷ್ಟಾದ ನಂತರ ದೊಡ್ಡ ದೊಡ್ಡದಾಗಿ ಈ ಥರ ಕಟ್ ಮಾಡಬೇಕು ಈ ಥರ ಯಾಕೆ ಕೊಚ್ಕೊಳ್ಳೋದು ಅಂತಂದರೆ ನಮಗೆ ಬೇಗ ಬೇಯುತ್ತೆ ಅದು ಡೈರೆಕ್ಟಾಗಿ ನೀವು ಕಟ್ ಮಾಡಿದರೂ ನಡೆಯುತ್ತದೆ ಬಟ್ ಬೇಯ್ಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಸೊ ಫಸ್ಟ್ ಸಪ್ರ ಸಪ್ರ ಕೊಚ್ಕೊಂಡದಾದ ನಂತರ ಸೌತೆ ಪೀಸನ್ನು ಇಷ್ಟಿಷ್ಟು ದೊಡ್ಡ ಕಟ್ ಮಾಡಿಕೊಂಡು ನಾವು ಅದನ್ನ ಈಗ ಬೇಯ್ಲಿಕ್ಕೆ ಇಡಬೇಕಾಗುತ್ತೆ ನೀವೊಂದು ಪಾತ್ರೆ ತಗೊಳ್ಳಿ ಪದಾರ್ಥ ಮಾಡುವಂಥದ್ದು ಅಥವಾ ಸಾಂಬಾರು ಮಾಡುವಂಥದ್ದು ಅದಕ್ಕೆ ಈ ಸೌತೆಕಾಯಿ ತುಂಡು ಅದಾದ ನಂತರ ನಾನು ಒಂದು ಟೊಮೆಟೊ ಹಾಕ್ತೀನಿ ಟೊಮೆಟೊ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ ಅದ ನಂತರ ಒಂದು ಅದು ಅರ್ಧ ನೀರುಳ್ಳಿನ ಕಟ್ ಮಾಡಿಕೊಂಡು ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ಇದಿಷ್ಟನ್ನು ಹಾಕಿ ನಾವು ಮೊದಲಿಗೆ ಬೇಯಲಿಕ್ಕೆ ಇಡಬೇಕು ಇದನ್ನ ಬೇಲಿಕಿಟ್ಟಾದ ನಂತರ ಇವಾಗ ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೋಬೇಕು ಅಂತಂದರೆ ನೀವು ಸ್ಟೌ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹುರಿದ್ಕೋಬೇಕಾಗುತ್ತೆ ಕೊದ್ದೇಲಿ ಮಾಡೋಕ್ಕಿಂತ ಮುಂಚೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹುರ್ಕೊಂಡು ಮಾಡಿದ್ರೇ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರೋದು ಆಮೇಲೆ ನಾವು ಯಾವುದು ಪುಡಿನ ಯೂಸ್ ಮಾಡಲ್ಲ ಎಲ್ಲ ರಾಯ್ ಇಂಗ್ರೀಡಿಯೆಂಟ್ಸನ್ನ ಹಾಕಿಬಿಟ್ಟು ಹುರಿದ್ಬಿಟ್ಟು ಮಸಾಲೆ ಮಾಡ್ತೀವಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ ಅದಕ್ಕಾದ ನಂತರ ಒಂದು ಅರ್ಧ ನೀರುಳ್ಳಿ ಕಟ್ ಮಾಡಿ ಹಾಕಿ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಏಳರಿಂದ ಎಸ್ಲು ಬೆಳ್ಳುಳ್ಳಿ ಹಾಕಿ ಲೈಟಾಗಿದ್ದನ್ನ ಇದನ್ನ ಹುರಿದ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟೇ ಹುರಿಕೋಬೇಕು ನೀವು ಜಾಸ್ತಿ ಫ್ಲೇಮ್ ಇಟ್ಕೊಂಡು ಮಸಾಲ ಇಂಗ್ರೀಡಿಯೆಂಟ್ಸ್ನ ಹುರ್ಕೊಳ್ಳೋಕೆ ಹೋಗಬಾರ್ದು ಯಾಕಂತಂದ್ರೆ ಎಲ್ಲಾದರೂ ಕರಟಿ ಹೋದರೆ ಮತ್ತೆ ಪದಾರ್ಥದ್ದು ಟೇಸ್ಟೇ ಚೇಂಜ್ ಆಗೋಗುತ್ತೆ ಇದೊಂದು ಸ್ವಲ್ಪ ಲೈಟಾಗಿ ಹುರಿದಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೇಳೆ ಅರ್ಧ ಸ್ಪೂನಷ್ಟು ರೈಸ್ ಮೀಲ್ಸ್ ರೈಸ್ ಅಥವಾ ಅಕ್ಕಿನ ಹಾಕೋಬೇಕು ಇದು ಯಾಕೆ ಹಾಕೊಳ್ಳೋದು ಅಂತಂದರೆ ಕೊದ್ದೇಲಿ ಸಾಂಬಾರು ಸ್ವಲ್ಪ ದಪ್ಪ ಬರುತ್ತೆ ಮತ್ತು ರುಚಿನೂ ತುಂಬಾ ಚೆನ್ನಾಗಿ ಬರುತ್ತೆ ಇದೊಂದು ಸ್ವಲ್ಪ ಹುರಿದಾದ ನಂತರ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಓಮಕ್ಕಾಳು ಕಾಲು ಸ್ಪೂನಷ್ಟು ಮೆಂತೆ ಒಂದು ಸ್ಪೂನಷ್ಟು ಜೀರಿಗೆ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಬೇಕಿದ್ರೆ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಕಾಳು ಮೆಣಸು ಕೂಡ ಹಾಕೋಬೋದು ಇಷ್ಟನ್ನು ಹಾಕ್ಕೊಂಡು ಲೈಟಾಗಿ ಹುರಿದುಕೊಳ್ಳಿ ಇದೊಂದು ಸರಿ ಲೈಟಾಗಿ ಹುರಿದಾದ ನಂತರ ಇವಾಗ ಇದಕ್ಕೆ ಒಣ ಮೆಣಸು ಹಾಕೊಳ್ಳೋಣ ಎರಡು ಖಾರ ಮೆಣಸು ಎರಡು ಬ್ಯಾಡಗೆ ಮೆಣಸು ಮೂರು ಬ್ಯಾಡಗೆ ಮೆಣಸು ಒಂದು ಐದು ಮೆಣಸು ಹಾಕೊಂಡಿದ್ದೀನಿ ಇದನ್ನ ಜಾಸ್ತಿ ಖಾರ ಮಾಡಲ್ಲ ಇದು ತುಂಬನೇ ಅಂದ್ರೆ ಸಪ್ಪೆ ಇರುತ್ತೆ ಅಥವಾ ಜಾಸ್ತಿ ಖಾರ ಅಂತೂ ಇದಿರಲ್ಲ ಹುಳಿ ಜಾಸ್ತಿ ಇರುತ್ತೆ ಇದು ಸ್ವಲ್ಪ ಮೆಣಸು ಹುರಿದಾದ ನಂತರ ಇವಾಗ ನಾನು ಎರಡು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ನಿಮಗೆ ಕಪ್ಪಲ್ ಹೇಳೋದಾದ್ರೆ ಎರಡು ಕಪ್ ತೆಂಗಿನಕಾಯಿ ತುರಿ ಬೇಕಾಗುತ್ತೆ ಇದನ್ನ ಲೈಟಾಗಿ ಹುರ್ಕೋಬೇಕು ತೆಂಗಿನಕಾಯಿ ತುರಿ ಕೂಡ ಚೆನ್ನಾಗಿ ಹುರ್ಕೋಬೇಕು ಹುರಿದಾದ ನಂತರ ಕೊನೆಯದಾಗಿ ಅರ್ಧ ಸ್ಪೂನ್ ಅರಶಿನ ಒಂದು ಕಾಲು ಸ್ಪೂನಷ್ಟು ಇಂಗು ಇಷ್ಟನ್ನು ಲಾಸ್ಟಿಗೆ ಹಾಕೋದಿದ್ದು ಒಂದೆರಡು ರೌಂಡು ನೀವು ಹಾಗೆ ಫ್ರೈ ಮಾಡಿಕೊಳ್ಳಿ ಅದಾದ ನಂತರ ಸ್ಟವನ್ನೇ ಬಂದ್ ಮಾಡಿ ಇವಾಗ ಬಂದ್ ಮಾಡಿದ ನಂತರ ಇವಾಗ ಒಂದು ಸ್ವಲ್ಪ ಹುಣ್ಸೆನ್ ಹಾಕೋಬೇಕಾಗುತ್ತೆ ಹುಣ್ಸೆಣ್ಣು ಜಾಸ್ತಿ ಹಾಕೋಲ್ಲ ಯಾಕಂತಂದ್ರೆ ಸೌತೆಕಾಯಿ ಹುಳಿ ಇರುತ್ತೆ ಸೊ ಸ್ವಲ್ಪ ಹುಣಸೆಯನ್ನು ಹಾಕ್ಕೊಂಡು ಇದೊಂದು ಚೂರು ತನ್ನಾಗಾದ ನಂತರ ನಾವು ಇದನ್ನ ರುಬ್ಬಬೇಕು ಇವಾಗ ಸೌತೆಕಾಯಿ ಎಷ್ಟು ಬೆಂದಿದೆ ಅಂತ ನೋಡೋಣ ಇದು ಪೂರ್ತಿಯಾಗಿ ಬೆಂದರೆ ನೀರು ಹಿಂಗೆ ಹೋಗುತ್ತೆ ಇದನ್ನ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ನಾನು ಮುಚ್ಚಿಟ್ಟು ಮತ್ತೆ ಬೇಯಿಸ್ತಾ ಇದ್ದೀನಿ ಅಷ್ಟೊಳಗಡೆ ಮಸಾಲೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಪುಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕಿ ಫಸ್ಟ್ ನೀವು ಮಸಾಲ ಇಂಗ್ರೀಡಿಯೆಂಟ್ಸ್ ಪುಡಿ ಮಾಡ್ಕೊಂಡು ಅದಾದ ನಂತರ ಒಂದು ಕಪ್ ನೀರು ಹಾಕಿಬಿಟ್ಟು ಈ ಮಸಾಲೆನ ತುಂಬ ನೈಸಾಗಲ್ಲ ತುಂಬ ತರಿತರಿನೂ ಅಲ್ಲ ಮೀಡಿಯಮ್ ಲೆವೆಲಲ್ಲಿ ಗ್ರೈಂಡ್ ಮಾಡಬೇಕು ತುಂಬ ನೈಸ್ ಅಲ್ಲ ತುಂಬ ನೋಡಿ ಈ ಅದಕ್ಕೆ ಬರಬೇಕು ಮಸಾಲೆ ರೆಡಿಯಾಗಿದೆ ಅಷ್ಟರಲ್ಲಿ ಸೌತೆಕಾಯಿ ಕೂಡ ನೀಟಾಗಿ ಬೆಂದಿದೆ ನೋಡಿ ನೀರೆಲ್ಲ ಇಂಗ್ ಹೋಗಿದೆ ಸೌತೆಕಾಯಿ ಬೆಂದರೆ ಗೊತ್ತಾಗುತ್ತೆ ನಿಮಗೆ ಜಸ್ಟ್ ಒಂದು ನಾಲ್ಕೈದು ನಿಮಿಷದಲ್ಲಿ ಹೈ ಇಟ್ಟರೆ ಸೌತೆಕಾಯಿ ಬೇಯುತ್ತೆ ಅದಾದ ನಂತರ ಡೈರೆಕ್ಟಾಗಿ ನಾವು ಈ ಮಸಾಲೆನ ಹಾಕ್ಕೊಂಡು ಅಡ್ಜಸ್ಟ್ ಮಾಡೋದು ಇವಾಗ ನೀವು ನೀರು ಅದ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೌತೆಕಾಯಿ ಹುಳಿ ಸೌತೆಕಾಯಿ ಸಾಂಬಾರು ಕುದ್ದಿಲು ನಾವು ತುಂಬ ತೆಳು ಮಾಡಲ್ಲ ಸ್ವಲ್ಪ ಅದು ತಿಕ್ಕೆ ಇರುತ್ತೆ ಪೇಸ್ಟ್ ಮಸಾಲ ಸೊ ನೋಡಿಕೊಂಡು ದಪ್ಪ ಅಡ್ಜಸ್ಟ್ ಮಾಡಿಕೊಂಡು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಸೌತೆಕಾಯಿ ಹುಳಿ ಕುದ್ದಿಲಿಕ್ಕೆ ನಾವು ಕಂಪಲ್ಸರಿಯಾಗಿ ಅದು ಸ್ವೀಟ್ ಮತ್ತು ಹುಳಿ ಇರುತ್ತೆ ಬೆಲ್ಲ ಹಾಕ್ಕೊಂಡೇ ಹಾಕ್ತೀವಿ ಮಂಗ್ಳೂರು ಕಡೆ ನೀವು ಬೆಲ್ಲ ಸ್ವೀಟ್ ತಿನ್ನಲ್ಲ ಅಂತಂದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ಇಷ್ಟೆಲ್ಲ ಹಾಕಿ ನಾವು ಮುಚ್ಚಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನಡುವೆಲ್ಲ ಇಲ್ಲಿ ಚೆನ್ನಾಗಿ ಕುದಿದು ಹಸಿ ಫ್ಲೇವರ್ ಹೋಗಬೇಕು ನಿಮಗೆ ಗಮಗಮ ಅಂತ ಫ್ಲೇವರ್ ಬರ್ತಾ ಇರುತ್ತೆ ಇವಾಗ ಇದರ ರುಚಿ ಇನ್ನಷ್ಟು ಜಾಸ್ತಿ ಮಾಡಲಿಕ್ಕೆ ಒಂದು ಸೂಪರ್ ಬಾಗಿ ಒಗ್ಗರಣೆ ಹಾಕೋ ಮೆಥಡನ್ನು ಹೇಳ್ತೀನಿ ಒಗ್ಗರಣೆ ಸೌಟನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೊಂಡು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಏನದು ಉದ್ದಿನಬೇಳೆ ಆಮೇಲೆ ಒಂದು ನಾಲ್ಕೆಸಲು ಬೆಳ್ಳುಳ್ಳಿ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿ ಲೀವ್ಸು ಇಷ್ಟೆಲ್ಲ ಹಾಕಿ ಕೊನೆಗೆ ಒಂದು ಒಗ್ಗರಣೆಗೆ ಒಂಚೂರು ಇಂಗ್ ಹಾಕಿ ಚೆನ್ನಾಗಿ ನೀವು ಈ ಕುಕ್ಕಿಂಗ್ ಆಯಿಲಲ್ಲಿ ಫ್ರೈ ಮಾಡಿದರೆ ಸೂಪವಾಗಿರುವಂತಹ ಒಗ್ಗರಣೆ ರೆಡಿ ಆಗುತ್ತೆ ಇದನ್ನ ಹಾಕೋದಕ್ಕೂ ಮೆಥಡ್ ಇದೆ ನೀವು ರೆಡಿಯಾಗಿರುವಂತಹ ಪಾತ್ರೆ ಇದೆಯಲ್ಲ ಅದರ ಪಟ್ಟಂತ ಮುಚ್ಚೆಲ್ಲ ಓಪನ್ ಮಾಡಿ ಒಗ್ಗರಣೆ ಸೌಟನ್ನು ಮುಳುಗಿಸಿಟ್ಬಿಟ್ಟು ಇಮ್ಮಿಡಿಯೇಟಾಗಿ ಅದನ್ನ ಕ್ಲೋಸ್ ಮಾಡಿ ಇಡಬೇಕು ಯಾಕಂತಂದ್ರೆ ಒಗ್ಗರಣೆ ಪರಿಮಳ ಹೊರಗಡೆ ಹೋಗಬಾರ್ದು ಅದಾದ ನಂತರ ಹತ್ತು ನಿಮಿಷ ಬಿಟ್ಟಾದ ನಂತರ ನೀವು ಸೌತೆಕಾಯಿ ಸಾಂಬಾರು ಪಾತ್ರೆನ ಓಪನ್ ಮಾಡಬೇಕು ಒಗ್ಗರಣೆಗೆ ಹತ್ತು ನಿಮಿಷ ನೀವು ಓಪನ್ ಮಾಡುವಂಗಿಲ್ಲ ಯಾಕಂತಂದರೆ ಅದರ ಪರಿಮಳ ಹೊರಗಡೆ ಹೋದರೆ ಪದಾರ್ಥದ ಫ್ಲೇವರ್ ಕಂಪ್ಲೀಟಾಗಿ ಹೊರಗಡೆ ಹೋಗುತ್ತೆ ಆದ್ರಿಂದ ಯಾವಾಗಲೂ ಅಷ್ಟೇ ಯಾವ ಪದಾರ್ಥಕ್ಕೂ ಅಷ್ಟೇ ಒಗ್ಗರಣೆ ಹಾಕಿದ ನಂತರ ನಾವು ಹತ್ತು ನಿಮಿಷ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಟ್ರಿ ಸೂಪರ್ ಆಗಿರುವಂಥ ಒಂದು ನಾಲ್ಕೈದು ಮನೆ ಬಿಟ್ಟು ಆ ಕಡೆ ಕೂಡ ನಿಮ್ಮನೆ ಸಾಂಬಾರದು ಪರಿಮಳ ಬರೋ ಥರ ಇರುತ್ತೆ ಅದರ ಫ್ಲವರ್ ಅಷ್ಟು ಚೆನ್ನಾಗಿರುತ್ತೆ ಅದಾದ ನಂತರ ನೀವು ಕೊನಿದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಲೇವ್ಸ್ ಹಾಕಿ ಗಾರ್ನಿಷ್ ಮಾಡಿದ್ರಿ ಸೂಪರ್ ಆಗಿರುವಂಥ ನೀವು ಮದುವೆ ಮನೆಯದು ಬಿಡಿ ಲೆಕ್ಕನೇ ಅಲ್ಲ ಅಷ್ಟು ಎಷ್ಟು ಟೇಸ್ಟಿಯಾಗಿರುವಂತಹ ಸೌತೆ ಅಂತ ಹೇಳಿ ಸೌತೆ ಹುಳಿ ಹೇಳಿ ಸೌತೆ ರೆಡಿ ರೆಡಿಯಾಗುತ್ತೆ ಅನ್ನ ಜೊತೆ ಸೂಪರ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಆದರೂ ಈ ರೆಸಿಪಿ ಟ್ರೈ ಮಾಡಲೇಬೇಕು ನನ್ನ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನೀವು ಶೇರ್ ಮಾಡಿ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ